ಹಾಡುಹಗಲೆ ನಡೆಯುತ್ತಿದೆ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಣಿಕೆ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವ ವಾಹನ ಸಂಖ್ಯೆ KA36B6310 ಸಾಗಾಣಿಕೆ ವಾಹನದಲ್ಲಿ ಸಾಗಿಸುತ್ತಿದ್ದರು ಅನ್ನಭಾಗ್ಯ ಅಕ್ಕಿಯನ್ನು ಸಾಗಾಣಿಕೆ ಮಾಡುವಾಗ ಹಿಡಿದು ಆಹಾರ ಅಧಿಕಾರಿಗಳಿಗೆ ಕರೆದು ಆಹಾರ ಅಧಿಕಾರಿಗಳಾದ ರವಿಕುಮಾರ್ ರಾಠೋಡ್ ಹಾಗೂ ಕಾದಿಂ ಅವರ ಉಪಸ್ಥಿತಿಯಲ್ಲಿ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸಿದ್ಧಾರೂಢ ಚಿಮ್ಮಲಗಿ ಕಾರ್ಯದರ್ಶಿಗಳಾದ ಗೌಂಡಿ ಸಿಂಗ್ ಸದಸ್ಯರಾದ ದಾವಲ್ ಸಾಬ್ ಬಳಗಾನೂರು ಶಾಂತಗೌಡ ಪಾಟೀಲ್ ಸಿರಾಜ್ ಕಾಜಿ ಮಲ್ಲಿಕಾರ್ಜುನ್ ಕೋರಿ ಉಪಸ್ಥಿತರಿದ್ದರು ನಾನು ತಾಳಿಕೋಟೆ ತಾಲೂಕು ಅಧ್ಯಕ್ಷ ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ತಾಲೂಕು ಅಧ್ಯಕ್ಷನಿದ್ದು ಬೆಳಗ್ಗೆ 7:35ಕ್ಕೆ ಒಂದು ಸರಕು ಸಾಗಣೆ ವಾಹನ ಮಹೇಂದ್ರ ಜಿತೋ ಗಾಡಿಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಪಡಿತರ ಆಹಾರ ಧಾನ್ಯವನ್ನು ಸಾಗಾಣಿಕೆ ಮಾಡುವುದಾಗಿ ನನಗೆ ತಿಳಿದು ಬಂದಲ್ಲಿ ಬಂದಿತ್ತು ಅದರಿಂದ ನಮ್ಮ ಸಂಘಟನೆಯ ಸದಸ್ಯರೊಂದಿಗೆ ನಾನು ಹೋಗಿ ಗಾಡಿಯನ್ನು ನಿಲ್ಲಿಸಿ ತಾಳಿಕೋಟೆ ಪೊಲೀಸ್ ಠಾಣೆಗೆ ಕರೆ ಮಾಡಿ PSI ಸಾಹೇಬರಿಗೆ ತಿಳಿಸಿದ್ದೇನೆ ಆನಂತರ PSI ಸಾಹೇಬರು ಅವರ ಸಿಬ್ಬಂದಿಯವರನ್ನು ಕಳಿಸಿ ಆ ವಾಹನವನ್ನು ತಾಳಿಕೋಟೆ ಪೊಲೀಸ್ ಠಾಣೆಗೆ ಕರೆತಂದರು ಅವರಿಗೆ ಒಪ್ಪಿಸಿದ್ದೇನೆ ಹಾಗೂ ತಾಳಿಕೋಟೆ ತಹಸೀಲ್ದಾರ್ ಸಾಹೇಬರಿಗೆ ತಿಳಿಸಿದ್ದೇನೆ ಅವರು ಫುಡ್ ಇನ್ಸ್ಪೆಕ್ಟರ್ಗೆ ತಿಳಿಸಿ ಅವರು ಬಂದು ಪಂಚನಾಮೆ ಮಾಡಿ ಇದರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ ಎಫ್ಆರ್ ಆಗಿತ್ತೇನ್ರಿ ಹಾಂ ಎಫ್ಆರ್ ಆಗಿದೆ ಎಫ್ಆರ್ ಆಗಿದೆ ಇದು ಎಷ್ಟು ಗಂಟೆಗೆ ಹಿಡಿದ್ರಿ ನೀವು ಬೆಳಗ್ಗೆ 7:35ಕ್ಕೆ ನಿಮಗೆ ಖಚಿತ ಮಾಹಿತಿ ಮೇಲೆ ಹಿಡಿದ್ರಿ ಖಚಿತ ಮಾಹಿತಿ ಬಂದಿತ್ತು ನಾವು ಬೆಳಗ್ಗೆ 6 ಗಂಟೆಗೆ ಬಂದಿತ್ತು ಅವ್ರ ಊರಿಂದ ಬಿಡು ಮುಂದಾಗ ಹಾಂ ಇವಾಗ 7:35ಕ್ಕೆ ನಾನು ನಮ್ಮ ಸಂಘಟನೆಯ ಸದಸ್ಯರೊಂದಿಗೆ ಹಾಗೂ ಪದಾಧಿಕಾರಿಗಳೊಂದಿಗೆ ಹಿಡಿದೆ ಎಲ್ಲಿಂದ ಸುಮಾರು ಒಂದು 10 ಕ್ವಿಂಟಲ್ ತನಕ ಇರ್ಬೋದು ಅಂತ ನನ್ನ ಭವಿಷ್ಯ ಎಲ್ಲಿಂದ ಎಲ್ಲಿ ಹೊಂಟಿದ್ರಿ ಬಿಂಜಲಬಾವಿಯಿಂದ ತಾಳಿಕೋಟೆಗೆ ಬರಾಕತ್ತಿತ್ತು ಅಂತ ನನಗೆ ಮಾಹಿತಿ ಸಿಕ್ಕಿತ್ತು ತಮ್ಮ ಹೆಸರು ಸಿದ್ಧಾರೂಢ ಚಿಮ್ಮಲಗಿ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ